ರಾಜ್ಯ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ವಾರ್ ಶುರುವಾಗಿದೆ. ನನ್ನನ್ನ ಒಂದು ವರ್ಷದ ಹಿಂದೆ ಬಿಜೆಪಿ ಸಂಪರ್ಕ ಮಾಡಿತ್ತು ಅಂತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ವರ್ಷದ ಹಿಂದೆ ನನ್ನನ್ನ ಬಿಜೆಪಿ ಸಂಪರ್ಕ ಮಾಡಿತ್ತು, ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಸಂಪರ್ಕ ಮಾಡಿದ್ರು, ನಾನು ಬಿಜೆಪಿ ಆಫರ್ ಅನ್ನ ರಿಜೆಕ್ಟ್ ಮಾಡಿ ಆ ವಿಚಾರವನ್ನ ಡಿಕೆ ಶಿವಕುಮಾರ್ಗೆ ಹೇಳಿದ್ದೆ. ಸದ್ಯಕ್ಕೆ ನನ್ನನ್ನ ಬಿಜೆಪಿಯಿಂದ ಯಾರೂ ಸಹ ಸಂಪರ್ಕ ಮಾಡಿಲ್ಲ ಅಂತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಕಿತ್ತೂರು ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ 100 ಕೋಟಿ ರೂಪಾಯಿ ಆಫರ್ ಅನ್ನ ಮಾಡಲಾಗಿದೆ ಎಂಬ ಸ್ಫೋಟಕ ಹೇಳಿಕೆನ ಇದೀಗ ಮಂಡ್ಯ ಶಾಸಕ ರವಿ ಗಾನಿಗೆ ಅವ್ರು ನೀಡಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತ್ರ ನಿಮ್ಮ ಜೊತೆಗೆ ಸ್ವತಃ ಶಾಸಕರಿದ್ದಾರೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ರವಿ ಗಾನಿಗೆ ಅವರು 100 ಕೋಟಿ ರೂಪಾಯಿ ಆಫರ್ ಅನ್ನ ಬಿಜೆಪಿ ನೀವು ಮಾಡಿದೆ ಅನ್ನುವಂತಹ ಹೇಳಿಕೆ ನೀಡಿದ್ದಾರೆ, ಅದ್ರ ಜೊತೆಗೆ ಪೂರಕವಾಗಿ ದಾಖಲೆಗಳು ಇದ್ದಾವೆ ಅಂತಲೂ ಹೇಳಿದ್ದಾರೆ. ಓಕೆ, ನನಗೆ 100 ಕೋಟಿ ಆಫರ್ ಮಾಡಿದ್ದು ನನಗೂ ಅವರಿಗೂ ಗೊತ್ತಿಲ್ಲ. ನನಗೆ ಯಾವುದು ದುಡ್ಡಿನ ಆಫರ್ ಯಾವುದು ಬಂದಿಲ್ಲ. ಮೊದಲು ಬಂದಿತ್ತು, ಅದನ್ನು ನಮ್ಮ ಲೀಡರ್ಸ್ ಗಮನಕ್ಕೆ ತೊಗೊಂಬಂದಿದ್ದನ್ನು ಬಂದಾಗ ಆ್ಯಸ್ ಅ ಫ್ರೆಂಡ್ಸ್ ಕೇಳಿದ್ರು ಬೇಡ ಹಿಂಗೆ ಓಪನ್ ಮಾಡಿದ್ದು ಮಾಡ್ತೀನಿ. ದಟ್ ಇಸ್ ಲಾಂಗ್ ಬ್ಯಾಕ್. ಇವತ್ತು ಈ ಕಾಲ್ ಮಾಡಿದಾಗ ನನ್ನ ಹತ್ರ ಯಾರೂ ಬಂದಿಲ್ಲ, ಮತ್ತು ದುಡ್ಡಿನಿಂದ ನಾ ಖರೀದಿ ಆಗುವಂಥ ವಸ್ತು ಅಲ್ಲ, ಪರ್ಟಿಕ್ಯುಲರ್ ಮೈಸೆಲ್ಫ್ ಉಳಿಕಿದ್ದವ್ರದ್ದು ಹೇಳೋದಲ್ಲ. ನನಗೇನು ಯಾವುದು ದುಡ್ಡು ಮಿಷನು ಬಂದಿಲ್ಲ, ಬಂದರೂ ಕೂಡ ನಾ ಆ ಇದಕ್ಕೆ ಹೋಗವನು ಅಲ್ಲ. ನಿಮ್ಗೆ ಬಿಜೆಪಿಯಿಂದ ಆಫರ್ ಬಂದಿತ್ತು, ಬಟ್ ದುಡ್ಡಿನ ಆಫರ್ ಬಂದಿಲ್ಲ. ದಟ್ ಲಾಂಗ್ ಬ್ಯಾಕ್, ಈಗಿಂದಲ್ಲ, 1 ಇಯರ್ ಹಿಂದ್ಗಡೆ ಬೇರೆ ಥರ ಇದು ಬಂದಿದ್ದ ಚರ್ಚೆ ನನ್ನ ಲೀಡರ್ಸ್ ಗಮನಕ್ಕೂ ತಂದಿದ್ದೆ ಅದನ್ನು. ಸರ್, ಈಗ ಕೆಲ ದಿನಗಳ ಹಿಂದೆ 15 ದಿನ ಹಿಂದೆ ಸಿದ್ದರಾಮಯ್ಯನವರು ಕೂಡ ಹೇಳಿದರು ನಮ್ಮ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ಮಾಡಲಾಗ್ತಿದೆ ಅಂತ ಹೇಳಿದರು. ಈಗ ಶಾಸಕರು ಏನು ಹೇಳ್ತಿದ್ದಾರೆ, 100 ಕೋಟಿ ರೂಪಾಯಿ ಆಗಿದ್ದಾರೆ, ಅದರಲ್ಲಿ 2 ಮಂದಿ ಶಾಸಕರಿಗೆ ಅಪ್ರೋಚ್ ಆಗಿದ್ದಾರೆ ಅಂತೇಳಿ ರವಿ ಗಾನಿಗೆ ಅವರು ಹೇಳ್ತಿದ್ದಾರೆ, ಅದರಲ್ಲಿ ನಿಮ್ಮ ಹೆಸರು ಇದೆ. ನೋಡೋಣ, ನನಗೆ ಈಗ ಬಂದಿಲ್ದಲ್ಲ, ನಮ್ಮ ನನ್ನ ಥರ ಮೊದಲು ನನಗೆ ಹಂಗೆ ಬಂದಂಥ ಈಗ ಬಂದಿರ್ಬೋದು, ಬೇರೆ ಬೇರೆದ್ರು ಅವ್ರ ಗಮನಕ್ಕೆ ತಂದಿರ್ಬೇಕು, ಅವ್ರಿಗೆ ಪ್ರಸ್ತಾಪ ಮಾಡಿದ್ದಾರೆ ಅವರು. ಈ ಹಂತದಲ್ಲಿ ನನ್ನ ಹತ್ರ ಯಾರು ಬಂದಿಲ್ಲ. ಈಗ ಅಂದ್ರೆ ಆ ಥರ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ನಿರಂತರವಾಗಿ, 1ನೇ ದಿನದಿಂದ ಇವತ್ತಿನವರೆಗೂ ಐತಿ, ನಡೀತಾ ಇದೆ, ಅದು ಪ್ರಕ್ರಿಯೆ ನಡೆಯುವುದನ್ನ ಅದು. ಯಾಕಂದ್ರೆ ಬೈ ಎನಿ ಕಾಸ್ಟ್ ದೇ ವಾಂಟ್ ಟು ಡಿಸ್ಟರ್ಬ್ ದಿ ಗೌರ್ಮೆಂಟ್, ಗೊತ್ತೇಕ ಅದು ಆಗೋದಲ್ಲ. ಯಾಕಂದರೆ ಯಾರೂ ಹಂಗೆ ಈಲ್ಡ್ ಆಗುವಂಥ ಪರಿಸ್ಥಿತಿ ಆಗಿಲ್ಲ. ನಮ್ಮ ಫ್ರೆಷರ್ಸ್ ಇನ್ನೂ ಹಳಬರನ್ನ ಸ್ವಲ್ಪ ಟಚ್ ಮಾಡಿಡ್ಬೋದು, ಫ್ರೆಷರ್ಸ್ ಯಾರು ಅಳಗಾಡುವಂಥ ಸ್ಥಿತಿ ಆಗಿಲ್ಲ. ನಮಗೇನು ಅನುದಾನ ಬರಬೇಕು ಅದು ಬಂದೈತಿ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಐ ಹ್ಯಾವ್ ಗಾಟ್. ಮತ್ತು ಮುಂದೆ ಮಾಡಿಕೊಡ್ತೇನೆ ಅಂತಂದಾಗ ಯಾವುದಕ್ಕೆ ಬಿಟ್ಟು ಹೋಗ್ಬೇಕು, ಏನು ಮಾಡಬೇಕು? ಮತ್ತು ಮೂರವರ ಆ ಪಾರ್ಟಿ ಸಿಂಬಲ್ ಮೇಲೆ ಆರಿಸಿಕೊಂಡವ್ರು, ಅದಕ್ಕೆ ನಿಯತ್ತಾಗಿರುವಂಥ ಕೆಲಸ ನಮ್ಮದು. ಐ ವಿಲ್ ಫಾಲೋ ದಟ್ ಥಿಂಗ್. ಈಗ ಕೆಲ ಜನ ಅಂದರೆ 1 ವರ್ಷದಿಂದ ನಿಮ್ಗೆ ಆಫರ್ ಬಂದಿತ್ತು ಅಂದರೆ ಇನ್ನು ಬಿಜೆಪಿ ಬಾ ಅಂತ ಅಷ್ಟು ಬಂದಿತ್ತು, ದುಡ್ಡು ಕೊಡ್ತೀವಿ ಅಥವಾ ಮಂತ್ರಿ ಸ್ಥಾನ ಕೊಡ್ತೀವಿ ಹಿಂಗೆ ಅಂತ. ದುಡ್ಡಿಂದ ಮಾತಾಡಿರ್ಕಿಲ್ಲ, ದುಡ್ಡಿನ ಪ್ರಸ್ತಾಪನ ಆಗಿಲ್ಲ. ಬರ್ರಿ ಎಲ್ಲರೂ ಕೂಡ ಮಾಡ್ರು ಸ್ಥಾನಮಾನ ಇದಂತಾಯಿತು. ನಾವು ಆಗ ರೈಟ್ ಬ್ಯಾಕ್ ಆಗ ಆನ್ಸರ್ ಮಾಡಿದ್ದೆವು. ಜಿಲ್ಲಾ ನಾಯಕರು ಕರೆದ್ರು ಅಥವಾ ರಾಜ್ಯಮಟ್ಟದ ನಾಯಕರು ಇದ್ರು, ಮಾತಾಡಿದ್ವಿ, ಅದನ್ನ ಗಮನಕ್ಕೂ ತೊಗೊಂಬಂದೆ. ನಾಗ ವೆರಿ ನೆಕ್ಸ್ಟ್ ಡೇ ಐ ವೆಂಟ್ ಅಧ್ಯಕ್ಷರ ಗಮನಕ್ಕೂ ತೊಗೊಂಬಂದೆ. ಈಗೇನಂದ್ರೆ ಹೋಗೋ ವಿಚಾರ ಇಲ್ಲ, ಇಲ್ಲ ಹೋಗೋದಂತ ಅದಂತ ಇಲ್ಲವೇ ಇಲ್ಲ. ರವಿ ಗಾನಿಗೆ ಅವ್ರು ಹೇಳಿದ ಪ್ರಕಾರ ನನಗೆ ಯಾವುದೇ ರೀತಿಯ ಹಣದ ಆಫರ್ ಬಂದಿಲ್ಲ, ಅದ್ರ ಜೊತೆಗೆ ನಾನು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.